ಅವನ ಹೆಸರಲ್ಲಿ ಕರಿತೀವಿ. ಸಾಣಿಮಾದನ ಹಾಡಿಯಲ್ಲಿ ಒಬ್ರು ಗರ್ಭಿಣಿ ಎನಿಸಿದ್ದಾರೆ ಅಂತ ಯಾರೋ ಬಂದ ಹೇಳ್ಬಿಟ್ರು. ನನಗೆ ಬಹಳ ಖುಷಿ ಆಗೋಯ್ತು. ಸದ್ಯ ಅವಳಿಗೆ ನಾನು ಹೆರಿಗೆ ಮಾಡಿಬಿಟ್ರೆ ನಾನು ಎಲ್ಲರೂ ಡಾಕ್ಟರ್ ಸ್ವೀಕರಿಸ್ಬಿಡ್ತಾರೆ. ನಾನು ಡಾಕ್ಟರ್ ಅಂತ ಹೇಳ್ಕೊಳ್ಳೋದು ಹೇಗೆ? ಯಾರಾದ್ರೂ ಕಾಯಿಲೆ ಬರಬೇಕಲ್ವ, ಯಾರಾದ್ರೂ ಸಾಯಂತ ಪರಿಸ್ಥಿತಿಗೆ ಬಂದ್ರೆ ನನಗೆ ಖುಷಿ. ಯಾಕೆ ಅವ್ರು ಬದುಕಿಸ್ಬಿಟ್ರೆ ಎಲ್ಲರೂ ಡಾಕ್ಟರ್ ಅಂತ ಹೇಳ್ತಾರೆ ನನ್ನ ಅಂತ. ಯಾಕಂದು ಎಲ್ಲೋ ಒಂದ್ ಕಡೆ ಆ ಸಣ್ಣ ಬೀಜ ಇಟ್ಟು ಅಂತತ್ತೆ, ನಾನು ಆಲ್ಬರ್ಟ್ ಸ್ವೈಚತರ ಆಗ್ಬಿಡ್ತೀನಿ, ನೋಬಲ್ ಪ್ರಶಸ್ತಿ ಬಂದ್ಬಿಡುತ್ತೆ, ಅದು ಇದು ಆಗ್ಬಿಡುತ್ತೆ, ಇದೆಲ್ಲ ಭಾಷಣ ಕರೆಯ ಕರೆದು ಬಿಡ್ತೀನಿ, ಆಗ್ಲೇ ಇತ್ತೋ ಏನೋ. ಅದರಿಂದ ಯಾರಾದ್ರೂ ಕರೆ ಡಾಕ್ಟರ್ ಆದ್ಮೇಲೆ ತಾನೆ ಆಗೋದು, ಅದಕ್ಕೆ ಮುಂಚೆ ಆಗೋದಿಲ್ವಲ್ಲ, ಕಾಯ್ತಾ ಇದೆ ಯಾರಾದ್ರೂ ಏನಾದ್ರು ಕಾಯಿಲೆ ಬೀಳ್ತಾರ ಅಂತ. ಈ ಹಾಳಾದ ನಮ್ಮ ಟ್ರೈಬಲ್ ಜಾಸ್ತಿ ಹೊಸಾಕ್ ಚೆನ್ನಾಗಿ ಆರೋಗ್ಯವಾಗಿದ್ವಿ, ಹಾಳು ಕಾಯಿಲೆ ಬರ್ತಿರ್ಲಿ. ಎರಡು ತಿಂಗಳಾಯ್ತು, ಮೂರು ತಿಂಗಳಾಯ್ತು, ಈ ಸಾಣಿ ಮಾದಯ್ಯನ ಹಾಡಿನಲ್ಲಿ ಈಕೆಗೆ ಗರ್ಭಿಣಿ ಏನ್ ಗೊತ್ತಾಯ್ತು ನನಗೆ. ಆಗ ಬಹಳ ಖುಷಿಯಲ್ಲಿ ಓದೆ, ಯಾಕಂದ್ರೆ ಅವಳು ಸಾಣಿ ಮಾದಯ್ಯನ ಮಗಳು, ಯಜಮಾನರ ಮಗಳು, ಹೆರಿಗೆನೆ ಮಾಡಿಬಿಟ್ರೆ ಅಕ್ಸೆಪ್ಟೆನ್ಸ್ 100%. ಹೋಗಿ ನೋಡಿದಾಗ ಸಾಯಂಕಾಲ 6-6:30 ಸಮಯ ಆಗಿತ್ತು. ನಾನಿದ್ದಂತ ಪ್ರದೇಶ ಪ್ರಾಜೆಕ್ಟ್ ಟೈಗರ್ ಏರಿಯಾ, ಸೊ ಹುಲಿಗಳ ಸಂರಕ್ಷಣೆ ಯೋಜನೆ ಇತ್ತಲ್ಲಿ. ಹಾಗೂ ದಟ್ ವಾಸ್ ದ ಲಾರ್ಜೆಸ್ಟ್ ಎಲಿಫೆಂಟ್ ಕಾರಿಡರ್, ಏಷ್ಯಾಸ್ ಲಾರ್ಜೆಸ್ಟ್ ಎಲಿಫೆಂಟ್ ಕಾರಿಡರ್. ಅದರಿಂದ 3-6 ಸಾವಿರ ಆನೆಗಳು ಬೇಸಿಗೆ ಸಮಯದಲ್ಲಿ ಅಲ್ಲಿ ಬರುತ್ತೆ, ಎಲ್ಲ ಕಡೆಗೆ ಬರುತ್ತೆ, ವಯನಾಡು ಆ ಕಡೆ ತಮಿಳ್ನಾಡು ಕಡೆಯಿಂದೆಲ್ಲ ಬಂದು ಅಲ್ಲಿ ಸೇರ್ಕೊಡುತ್ತೆ. ಕಬಿನಿ ನದಿ ಮಾತ್ರ ನೀರು ಹರಿಯೋದ್ರಿಂದ ಅಲ್ಲಿಗೆ ಬರುತ್ತೆ. ಸೊ ಆ ಸಮಯ ನಾನು ಹೋದಾಗ ಆ ಗೊತ್ತಾಯ್ತು, ಆಕೆಗೆ 14 ವಯಸ್ಸಿನ ಬಾಲಕಿ, ಪೋಷಣ ಸಹನನ ವಯಸ್ಸು ಅಂತ ಹೇಳ್ಬೋದು. 14 ವಯಸ್ಸಿಗೆ ಆಕೆ ಗರ್ಭಿಣಿ ಆಗದೇ ಅನ್ಅಕ್ಸೆಪ್ಟಬಲ್ ಅಂತದಲ್ಲಿ ಒಂದು ಕಡೆ ನನ್ನ ಮನಸ್ಸು ನೋಡಿ, ಸೆಲ್ಫ್ ಅಂತ ಹೇಳ್ತೀವಲ್ಲ, ಹೌ ಡಿಸ್ಟಾರ್ಟೆಡ್ ಅ ಸೆಲ್ಫ್ ಕ್ಯಾನ್ ಬಿ. ಒನ್ ಸೈಡ್ ಆಫ್ ಮೀ ಸೆಲಿಬ್ರೇಟಿಂಗ್, ಐಸ್ ಆಕ್ಚುಲಿ ಸೆಲಿಬ್ರೇಟಿಂಗ್ ಶಿ ಇಸ್ ಪ್ರೆಗ್ನೆಂಟ್, ಬಿಕಾಸ್ ಓನ್ಲಿ ಬಿಕಾಸ್ ಶಿ ಇಸ್ ಪ್ರೆಗ್ನೆಂಟ್ ಮೆಡಿಸಿನ್ ಹೆಲ್ಪ್ಸ್ ಮೀ ಕ್ಲಾಸಿಫೈ ಹರ್ ಅಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅಂಡ್ ಇಫ್ ಇಟ್ಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಐ ಕ್ಯಾನ್ ಡೆಲಿವರ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಐ ಆಮ್ ಅ ಡ್ಯಾಮ್ ಗುಡ್ ಡಾಕ್ಟರ್ ಅಂಡ್ ದೇ ಆಲ್ ರೆಕಗ್ನೈಸ್ ಮೀ ಅಸ್ ಅ ಡಾಕ್ಟರ್ ಅಂತ. ದ ಅದರ್ ಸೈಡ್ ಆಲ್ಸೋ ಇಸ್ ಆಂಗ್ರಿ, ಆಬ್ವಿಯಸ್ಲಿ ದಟ್ ಅ ಗರ್ಲ್ ಇಸ್ ಸೋ ಯಂಗ್, ಇಸ್ ಸೋ ಪ್ರೆಗ್ನೆಂಟ್. ಪ್ರೈಮಿ ಇಸ್ ಅ ಫಸ್ಟ್ ಪ್ರೆಗ್ನೆನ್ಸಿ, ಅಂಡ್ ಡಾಕ್ಟರ್ಸ್ ಇನ್ ದಿಸ್ ಆಡಿಯನ್ಸ್ ವಿಲ್ ರೆಕಗ್ನೈಸ್ ದಟ್ ಅಂಡ್ ಫಸ್ಟ್ ಲೇಬರ್. Normally, our textbooks say that it takes 24 hours for a girl in the early labor to develop and then deliver the baby. So, 6-6:30 ಆಯ್ತಲ್ಲ, ನಾನು ಯಾವುದೋ ಒಂದು ಪೂಜೆಗೆ ರಾತ್ರಿ ಊಟ ಆಗೋದು ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಸಾಕು, ಬೆಳಗ್ಗೆ ಹೇಗಿದ್ರು ನಾಳೆ ಸಾಯಂಕಾಲ ತನಕ ಆಗೋದು, ನಾಳೆ ಸಾಯಂಕಾಲ ಹೋಗಿ ನೋಡಿದ್ರೆ ಸಾಕು ಅಂತ ವಾಪಸ್ ನನ್ನ ಸಣ್ಣ ನಿವಾಸಕ್ಕೆ ಬಂದೆ. ಬೆಳಗ್ಗೆ 6-6:30 ಹೋದೆ. ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಪುಟ್ಟಮ್ಮ ಅಂತ ನಮ್ಮ ಗಿರಿಜನ ಹೆಂಗಸೊಬ್ರು ಬೋರ್ವೆಲ್ ಅಲ್ಲಿ ನೀರು ತಗೊಂತಿದ್ರು. ಅವನ್ನ ನೋಡ್ಬಿಟ್ಟು, ಇಷ್ಟು ಬೆಳಗ್ಗೆ ಎಲ್ಲಿ ಹೋದ್ರಿ? ನಾನು ಈ ತರ ಮಾದಿಗೆ ಹೆರಿಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಸಾಣಿ ಮಾದನ ಹಾಡಿಗೆ ಹೋಗ್ತಾ ಇದ್ದೀನಿ ಅಂತೆ. 6-6:30 ಸಮಯದಲ್ಲೇ ಆನೆಗಳೆಲ್ಲ ವಾಪಸ್ ಬರುತ್ತೆ, ನೀರು ಕುಡಿದು ವಾಪಸ್ ಬರುತ್ತೆ. ಈ ಹಾಡಿ ಆ ದಡದ ಮೇಲೆ ಇತ್ತು ಅಂದ್ರೆ ಅಲ್ಲಿಂದ ಆನೆಗಳ ತುಂಬಾ ವಾಪಸ್ ಬರುತ್ತೆ. ಇಷ್ಟು ಬೇಗ ಹೋಗ್ಬೇಡಿ, ಅದು ಆನೆಗೆ ತುಳಿದು ಬಿಡೋದ ನಿಮ್ಮನ್ನ ಅಂತ. ನಾನು ಇಲ್ಲ ಇಲ್ಲ ಹೋಗ್ಲೇಬೇಕು, ಯಾಕಂದ್ರೆ ಅಲ್ಲಿ ಮಾದಿಗೆ ಹೆರಿಗೆ ಮಾಡಬೇಕು ಅಂತ. ಬಹಳ ಜೋರಾಗಿ ನಕ್ಬಿಟ್ರು, ಏನಪ್ಪ ಹಿಂಗ್ ನಗ್ತಾರೆ, ನನ್ಗೆ ಹೆರಿಗೆ ಮಾಡಕ್ ಬರಲ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ. ನಿಮ್ಮ ಕಡೆ ಏನ್ ಪುಟ್ಟಮ್ಮ ಯಾಕೆ ನಗ್ತೀರಿ ಅಂದ್ರೆ, ರಾತ್ರಿನೇ ಹೆರಿಗೆ ಆಗೋಯ್ತು ಬಿಡಿ ಅವ್ರಿಗೆ. ಸಂಕಟ ಆಯ್ತು ನೋಡಿ ನನಗೆ, ಈ ಹಾಳಾದ ಮಗುಗೆ ಏನ್ ಇಷ್ಟ ಅರ್ಜೆಂಟ್, ಟೆಕ್ಸ್ಟ್ ಬುಕ್ ಹೇಳತ್ತೆ 24 ಗಂಟೆ ಬೇಕು ಅಂತ, ಇದು 6 ಗಂಟೆ ಒಳಗೆ ಆಗ್ಬಿಡಲ್ಲ ಇದು. ಬಟ್ ನನ್ನ ಡಾಕ್ಟರ್ ಒಂದು ತೋರಿಸ್ಕೊಳತ್ತ ಹೇಗೀಗ ಹೆರಿಗೇನು ಆಗೋಯ್ತು. ಆಗ ನಮ್ಮ ಪ್ರೊಫೆಸರ್ ಒಬ್ರು ಅದ್ಭುತವಾದ ವ್ಯಕ್ತಿ, ಕೌಲ್ಗೂಟ. ಆಗ ಅವ್ರು ಹೇಳೋರು, ಅಬ್ಸೆಟ್ರಿಷನ್ ಆದ್ರೆ ಒಂದೇ ಒಂದು ಕಲ್ತ್ಕೋಬೇಕು ನೀನು, ಯು ಮಸ್ಟ್ ಲರ್ನ್ ಟು ಬಿ ವಾಚ್ಫುಲಿ ಎಕ್ಸ್ಪೆಕ್ಟೆಂಟ್, ಡೂ ನಥಿಂಗ್, ಸಿಂಪ್ಲಿ ವಾಚ್, ನೇಚರ್ ವಿಲ್ ಟೇಕ್ ಕೇರ್. ನೀನೇನ ಮಾಡಕ್ ಹೋಗ್ಬಿಟ್ಟಿ ಅವಾಗ್ಲೇ ಹಿಂಸೆ ಏನೋ. ಸೊ ಆ ವಾಚ್ಫುಲ್ ಎಕ್ಸ್ಪೆಕ್ಟೆನ್ಸಿ ನೋಟಾಕಲ್ಲ, ಯಾಕೆ ಅವ್ರಿಗೆ ಹೇಗೆ ಆಗೋಯ್ತು, ಸೊ ನಾನು ಏನು ಮಾಡೋಕ್ಕಾಗಲ್ಲ, ಏನ್ ಮಾಡೋದು ಅಂತ ಹೋದಾಗ, ಆಗ ಅವ್ರು ಹೇಳೋರು, ಬರ್ತ್ ಕೆನಾಲ್ ಇಸ್ ಎ ವೆರಿ ಫುಲ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ದಟ್ ಇಸ್ ಅನ್ ಏರಿಯಾ ವಿಚ್ ನಾಟ್ ವೆರಿ ಕ್ಲೀನ್, ಸೊ ಯು ಕ್ಯಾನ್ ಐಸ್ ಕ್ಯಾನ್ ಗೆಟ್ ಇನ್ಫೆಕ್ಟೆಡ್, ಸೊ ಯು ಮಸ್ಟ್ ಟೇಕ್ ಕೇರ್ ಆಫ್ ದ ಐಸ್. ಉತ್ತಕ್ಷ ಮಗುಗೆ ಕಣ್ಣಿಗೆ ಡ್ರಾಪ್ಸ್ ಆಗ್ತಿದ್ವಿ ಆ ಕಾಲದಲ್ಲಿ, ಅಂಡ್ ಒಕ್ಕಳಿಗೆ ನಾವು ಜೆನ್ಷನ್ ವೈಲೆಟ್ ಅಂತ ಆಗ್ತಿದ್ವಿ, ಅದ್ರ ಸಿಗದೇ ಇಲ್ಲ. ಈಗೆಲ್ಲ ನಾವೆಲ್ಲ 500-600 ರೂಪಾಯಿ ಕೊಟ್ಟು ಔಷಧಿ ತಗೊಂಬಂದ್ರೆ ಔಷಧಿ ಅನ್ಕೊಂಡ್ಬಿಟ್ಟಿದ್ವಿ. ಸಣ್ಣ ಪುಟ್ಟದ ಔಷಧಿನೇ ಅಲ್ಲ, ತುಂಬಾ ಅವೇಕನಿಂಗ್ ಬೇಕಾಗಿದೆ, ಸೆಲ್ಫ್ಗೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಹಲವಾರು ವಿಚಾರಗಳಲ್ಲಿ ಅವೇಕನಿಂಗ್ ಬೇಕಾಗಿದೆ, ಇದು ಒಂದು. ಸೊ ಅದಾದ್ರೂ ಮಾಡ್ಬಿಟ್ಟು ಬರೋಣ ಅಂತ ಹೋದೆ, ಬಿಡ್ಲಿಲ್ಲ ನಾನು ಪ್ರೂವ್ ಮಾಡಲೇಬೇಕಲ್ಲ ಅಂತ. ಬಿಕಾಸ್ ಐ ವಾಸ್ ಸ್ಟಿಲ್ ಬರ್ಡನ್ ವಿತ್ ಐಡೆಂಟಿಟಿ ಆಫ್ ಅ ಡಾಕ್ಟರ್. ನೋ ವಿ ಆಲ್ ವೆನ್ ಯು ಇಂಟ್ರೊಡ್ಯೂಸ್ ಆಲ್ಸೋ ಯು ಇಂಟ್ರೊಡ್ಯೂಸ್ ಡಾಕ್ಟರ್, ಹಾರ್ವರ್ಡ್, ಕಾರ್ನೆಲ್, ಆಲ್ ದಿಸ್, ಲೋಕಾಯುಕ್ತ, ಆಲ್ ದಿಸ್ ಥಿಂಗ್, ಬಿಕಾಸ್ ವಿ ಡೋಂಟ್ ನೋ ಹೌ ಟು ಗೆಟ್ ಅನ್ ಐಡೆಂಟಿಟಿ ವಿತೌಟ್ ಆಲ್ ದಿಸ್ ಅಟ್ಯಾಚ್ಮೆಂಟ್ಸ್. ಓನ್ಲಿ ದೆನ್ ವಿ ಸೀಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ಹ್ಯಾವ್ ಸಮ್ ಐಡೆಂಟಿಟಿ. ಅಂಡ್ ಗಿರಿಜನ ಸಂಪ್ರದಾಯದಲ್ಲಿ ನಾವು ಹಾಡಿಗೆ ಹೋಗ್ಬೇಕಿದ್ರೆ ಯಜಮಾನನ ಒಪ್ಪಿಗೆ ತಗೊಂತೀವಿ, ಮನೆ ಒಳಗೆ ಹೋಗ್ಬೇಕಿದ್ರೆ ತಾಯಿನ ಮನೆಯ ಮುಖ್ಯಸ್ಥ ಮಿಲಿಟರಿ ಆಕ್ಟರ್ ಸೊಸೈಟಿ ತಾಯಿನ ಒಪ್ಪಿಗೆ ತಗೊಂತೀವಿ.
ಆ ಬಾಗಿಲವರೆಗೂ ಹೋದೆ, ಯಾಕಂದ್ರೆ ಯಜಮಾನ್ ಒಪ್ಪಿಗೆ ಕೊಟ್ಟಿದ್ರು ಪ್ರೀವಿಯಸ್ ಜನ ಹೋಗಿದ್ನಲ್ಲ. ಆಗ ಯಜಮಾನ್ ಇರ್ಲಿಲ್ಲ ಮನೆಯಲ್ಲಿ, ಸಾನಿ ಮಾತೆ ಕಾಡಿಗೆ ಹೋಗಿದ್ರು ಸೌದೆ ತರ್ಲಿಕ್ಕೆ. ಅವ್ರು ಇನ್ನು ಇಲ್ಲ, ಈಗ ತೀರೋಗಿದ್ದಾರೆ. ಅವರು ಸೌದೆ ತಂದು ಬಂದು ಸೌದೆ ಒಲೆ ಹಚ್ಚಿ ಬಿಸಿನೀರು ಕಾಯಿಸಿ ಮಗುಗೆ ಸ್ನಾನಗಾನ ಮಾಡಿಸ್ಬೇಕು ಅಂತ ಕಾಡಿಗೆ ಹೋಗಿದ್ರು. ಮಗಳು ಹೆರಿಗೆ ಆಗಿದ್ದು, ಅವ್ರ ಮಗಳಿಗೆ ಹೆರಿಗೆ ಆಗಿದ್ದು. ಸೊ ಮನೆ ಗುಡಿಸಿದ ಬಾಗಿಲಲ್ಲಿ ನಿಂತ್ಕೊಂಡು ನಾನು ಆ ಮಾದಿಗೆ ಕೇಳಿದೆ, ನೋಡಮ್ಮ ಹೆರಿಗೆ ಅಂತೂ ಮಾಡಕ್ ಬಿಡ್ಲಿಲ್ಲ ನಾನು, ನಿನ್ನ ಅಟ್ ಲೀಸ್ಟ್ ಮಗು ಕರ್ಕೊಂಬಂದು ತೋರಿಸು, ಮಗುಗೆ ನಾನು ಕಣ್ಣಿಂದ ಔಷಧಿ ಹಾಕ್ಬಿಟ್ಟು ಹೋಗ್ತೀನಿ ಅಂತ. ಉತ್ತರನೇ ಬರಲಿಲ್ಲ, ಒಂದು 5 ನಿಮಿಷಕ್ಕೆ ಹೋಗರ್ದೆ ಉತ್ತರ ಬರಲಿಲ್ಲ. ಒಳಗೆ ಇದ್ದಾಳೆ ಅಂತ ಶಬ್ದ ಕೇಳ್ತಿತ್ತು, ಓಡಾಡೋ ಶಬ್ದ ಕೇಳ್ತಿತ್ತು, ಯಾರೋ ಇದ್ದಾರೆ ಒಳಗೆ, ಆದರೆ ಬರ್ತಿಲ್ಲ. ನೋಡಿ ಗಲಾಟೆನೇ ಮಾಡದೆ ಇರೋ ಹತ್ರ ಮಾತಾಡಿ ನೋಡಿ ಎಷ್ಟು ಕಷ್ಟ ಆಗುತ್ತೆ. ನೀವು ಬಹಳ ಸಿಟ್ಟಲ್ಲಿ ಜಗಳ ಆಡ್ತೀರಾ ಅಂತ ಇಟ್ಕೊಳ್ಳಿ, ಅಂತ ಏನೂ ಮಾತಾಡಲಿಲ್ಲ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ ನೀವು? ಕಷ್ಟ ಆಗತ್ತಲ್ವಾ? ಗಲಾಟೆಯಲ್ಲಿ ಎರಡು ಚಪ್ಪಾಳೆ, ಅದಕ್ಕೆ ಎರಡು ಕೈ ತರದ ಚಪ್ಪಾಳೆ ಅಂತ ಹೇಳೋದು, ಈ ಕಡೆ ಚಪ್ಪಾಳೆನೇ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅವನಿಗೆ. 10 ನಿಮಿಷ ಆಯ್ತು, ಎಲ್ಲೋ ಒಂದ್ ಕಡೆ ಅನ್ಸಕ್ಷೇ, ನಾನು ಡಾಕ್ಟ್ರು ಹಳ್ಳಿಗೆ ಬಂದಿದ್ದೀನಿ, ಕಾಡಿಗೆ ಬಂದಿದ್ದೀನಿ, ಡಿಸ್ಟಿಂಗ್ ಈ ತಕ್ಷಣ ತಂದು ತೋರಿಸದೆ ಹೋದ್ರೆ ನಾನು ನಿನ್ ಮನೆ ಒಳಗಡೆ ಬಂದು ಮಗು ನೋಡ್ಬಿಡ್ತೀನಿ ಅಂತ. ಆ ಹೆಣ್ಮಗಳು ಮಾದಿ ಕೊಟ್ಟಂತ ಕೂಗು ಬಹುಶಃ ನನ್ನ ಅಂತರಾಳವನ್ನ ಬಡದೆಬ್ಬಿಸ್ತು ಅನ್ಸತ್ತೆ. ದ ಜರ್ನಿ ಆಫ್ ಡಿಸ್ಕವರಿ ಸ್ಟಾರ್ಟೆಡ್ ದಟ್ ಡೇ, ಐ ಡೋಂಟ್ ಥಿಂಕ್ ಇಟ್ಸ್ ಎವರ್ ಕಂಪ್ಲೀಟ್. ಮಾದಿ ಸ್ಕ್ರೀನ್ಡ್, ದಯವಿಟ್ಟು ಒಳಗೆ ಬರಬೇಡಿ, ನನ್ನ ಮೈ ಮೇಲೆ ಏನೂ ಇಲ್ಲ ಹಾಕೊಳ್ಳಿಕ್ಕೆ. ಈ 14 ವಯಸ್ಸಿನ ಬಾಲಕಿ ನಮ್ಮ ರಾಷ್ಟ್ರದ 40 ವರ್ಷದ ಸ್ವಾತಂತ್ರ್ಯದ ನಂತರ ದುರ್ಗೆ, ಲಕ್ಷ್ಮಿ, ಸರಸ್ವತಿ ಅಂತ 106 ದೇವತೆಗಳಿಗೆ ಪೂಜಿಸುವಂತ ಈ ರಾಷ್ಟ್ರ, ಆ ಒಂದು 14 ವಯಸ್ಸು ಬಾಲಕಿಗೆ ಒಂದು ಸೀರೆಯನ್ನು ಕೊಡಿಸ್ಲಿಕ್ಕೆ ಆಗದಿರತಕ್ಕಂಥ ಭಾರತದಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಅವತ್ತನ್ನಿಸ್ತು ನನಗೆ. ಆಕೆ ತನ್ನ ಮಗುವನ್ನ ರಾತ್ರಿ ಆಕೆನೇ ಹೆರಿಗೆ ಮಾಡಿಕೊಂಡು ಆ ಪ್ಲಾಸೆಂಟನ ಅವಳೇ ಡೆಲಿವರ್ ಮಾಡಿಕೊಂಡು ಹಾಕೊಂಡಿದ್ದಂಥ ಒಂದು ಸೀರೆಯನ್ನ ಪೂರ್ತಿ ರಕ್ತದಲ್ಲಿ ಕರೆ ಆಗಿದ ಕಾರಣದಿಂದ ಮಗು ಹೆರಿಗೆ ಮಾಡಿ 10 ನಿಮಿಷಕ್ಕೆ ಆ ಸೀರೆ ಒಗೆದು ಗುಡಿಸಲ ಮೇಲೆ ಒಣಗಿಸ್ಲಿಕ್ಕೆ ಹಾಕಿದ್ರು. ಸೂರ್ಯ ಬಂದು ಸೀರೆ ಒಡೆದ ಮೇಲೆ ಆಕೆಗೆ ಗೌರವ, ಇಂಥ ರಾಷ್ಟ್ರದಲ್ಲಿ ಜೀವಿಸ್ತಾ ಇದ್ದೀನಲ್ಲ ನಾನು, ಇದನ್ನ ನನ್ನ ಕೈಲಿ ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ. MBBS ಬೇಡ, ವಿವೇಕಾನಂದನೂ ಬೇಡ, ಸೇವೆನೂ ಬೇಡಪ್ಪ, ನಾನು ಅಮೆರಿಕಾಗೆ ಹೋಗ್ಬಿಟ್ರೆ ಬೆಸ್ಟ್ ಅಂತ ಆ ಕ್ಷಣ ಅನಿಸಿತ್ತು. ಅದನ್ನು ಸ್ವೀಕರಿಸುವಷ್ಟು ಆಂತರಿಕ ಶಕ್ತಿ ನನ್ನಲ್ಲಿ ಇರಲಿಲ್ಲ. MBBS ಅಲ್ಲಿ ಹೆರಿಗೆ ಮಾಡೋದು ಹೇಳ್ಕೊಟ್ಟಿದ್ರು, MBBS ಅಲ್ಲಿ ಈ ತರದ ಘಟನೆಗಳನ್ನ ಎದುರಿಸುವಂತ ಶಕ್ತಿ ಕೊಟ್ಟಿರಲಿಲ್ಲ ನನಗೆ. ಆದ್ರೆ ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಓದ್ಬಿಟ್ರೆ ಅವ್ರು ಹೇಳ್ತಾರೆ, ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ, ನಿನ್ನ ಭವಿಷ್ಯವನ್ನ ನಿರ್ಮಾಣ ಮಾಡುವ ಶಿಲ್ಪಿ ನೀನೇ ಅಂತಾರೆ. ಆ ಕ್ಷಣ ಅನ್ನಿಸ್ತು, ಮಾದಿ ಅಂತ ಹೆಣ್ಮಕ್ಳು ಭಾರತದಲ್ಲಿ ಬದುಕಿರೋ ತನಕ ನಾನು ನನ್ನ ಪಯಣವನ್ನು ಬಿಡಲಾರೆ ಅಂತ ಹೇಳಿ ತೀರ್ಮಾನ ಮಾಡಿದೆ. ಪಯಣ ನನ್ನ ಅಂತರಾಳವನ್ನ ಹುಡುಕ್ತಾ ಇದ್ದೀವಿ ಇವತ್ತು ಸಹ. ಒಂದೊಂದು ಘಟನೆಯನ್ನ ನೋಡಿದಾಗ 26-27 ವಯಸ್ಸು ಯುವಕ ಆ ಗನ್ನನ್ನು ಇಟ್ಕೊಂಡು ಸುಟ್ಟು ಸುಟ್ಟು ಬಿಡ್ತೀನಿ ಅಂತ ಗುಂಡುಗಳನ್ನು ಹಾರಿಸಿದಾಗ ಭಾರತ ಇದೆಯೇ ಅಂತ ಸಂದೇಹ ಬರುತ್ತೆ. ಎಲ್ಲರನ್ನು ಗೋಲಿಯಲ್ಲಿ ಹೊಡೆದು ಸಾಯಿಸು ಅಂತ ಕರೆ ಕೊಟ್ಟಾಗ ಇದು ನಮ್ಮ ದೇಶವೇ ಅಂತ ಸಂದೇಹ ಬರುತ್ತೆ. ಎಲ್ಲರೂ ಒಂದೇ, ನಾ ಐ ಆಮ್ ಪ್ರೌಡ್ ಟು ಬಿ ಎ ಹಿಂದೂ ಬಟ್ ಐ ಕ್ಯಾನ್ ನೆವರ್ ಟಾಲರೇಟ್ ಕನ್ವರ್ಷನ್ ಅಂತ ಹೇಳಿದಂತ ವಿವೇಕಾನಂದರ ಧ್ವನಿಯನ್ನು ಕೇಳಿಸಿದಾಗ ಇನ್ನೊಂದು ಮಾತು ನೆನಪು ಬರುತ್ತೆ, ಅವಾಸ್ ದ ಓನ್ಲಿ ರಿಲಿಜನ್ ವಿಚ್ ಕ್ಯಾನ್ ಎಂಬ್ರೇಸ್ ಯು. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.